ರೆಬಲ್ ಸ್ಟಾರ್ ಅಂಬರೀಶ್ ಪುತ್ರ ಅಭಿಷೇಕ್ ಅಂಬರೀಶ್ ಈಗ ಮದುವೆ ಸಂಭ್ರಮದಲ್ಲಿದ್ದಾರೆ. ಜೂನ್ 5ರಂದು ಅದ್ದೂರಿಯಾಗಿ ಅಭಿಷೇಕ್ ಅವಿವಾಹ ಮದುವೆ ನಡೆಯಲಿದ್ದು, ಜೂನ್ 7ನೇ ತಾರೀಕು ರಿಸೆಪ್ಷನ್ ಸಮಾರಂಭ ಕೂಡ ನಡೆಯುತ್ತೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಅಂಬಿ ನಿವಾಸದಲ್ಲಿ ಈಗಾಗಲೇ ಮೆಹಂದಿ ಅರಿಶಿನ ಶಾಸ್ತ್ರ ಭರ್ಜರಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಕನ್ನಡ ಸಿನಿಮಾ ರಂಗದ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಕಳೆದ 4-5 ವರ್ಷಗಳಿಂದ ಅಭಿಷೇಕ್ ಅಂಬರೀಶ್ ಹಾಗೂ ಅವಿವಾಹ ಬಿದ್ದಪ್ಪ ಪ್ರೀತಿ ಮಾಡ್ತಾ ಇದ್ರು. ಆದರೆ ಎಲ್ಲಿಯೂ ಕೂಡ ಪ್ರೀತಿ ಬಗ್ಗೆ ಸಿಡು ಕೊಟ್ಟಿರಲಿಲ್ಲ. ಈಗ ಕುಟುಂಬದ ಒಪ್ಪಿಗೆ ಪಡೆದು ಮದುವೆ ಆಗ್ತಾ ಇದ್ದಾರೆ. ಅಭಿಷೇಕ್ ಅವಿವಾಹ ವಿವಾಹದ ಆಮಂತ್ರಣ ಕೂಡ ಸಖತ್ ಅದ್ದೂರಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ವೈರಲ್ ಆಗಿದೆ. ಅರಿಶಿಣ ಶಾಸ್ತ್ರ ಮೆಹಂದಿ ಕಾರ್ಯಕ್ರಮಕ್ಕೆ ಅಭಿಷೇಕ್ ಅದ್ದೂರಿಯಾಗಿ ರೆಡಿಯಾಗಿದ್ದರು. ಜೂನ್ 4ರಂದು ಬೆಂಗಳೂರಿನ ಜೆ ಪಿ ನಗರದ ಅಂಬಿ ನಿವಾಸದಲ್ಲಿ ಚಪ್ಪರದ ಪೂಜೆ ಕೂಡ ನಡೆಯುತ್ತೆ. ಜೂನ್ 5ರಂದು ಮಾಣಿಕ್ಯ ಚಾಮರ ವಜ್ರದಲ್ಲಿ ಬೆಳಗ್ಗೆ ಕರ್ನಾಟಕ ಲಗ್ನದಲ್ಲಿ ಈ ಜೋಡಿಯ ಮದುವೆ ಸಮಾರಂಭ ನಡೀತಾ ಇದೆ. ಜೂನ್ 7ರಂದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರ ವಾಹಿನಿಯಲ್ಲಿ ಅದ್ದೂರಿಯಾಗಿ ಆರತಕ್ಷತೆ ಕಾರ್ಯಕ್ರಮ ನಡೆಯುತ್ತೆ. ಅಭಿಷೇಕ್ ಹಾಗೂ ಸುಮಲತಾ ಅವರ ನಟನೆಯ ಜೊತೆಗೆ ರಾಜಕೀಯದಲ್ಲೂ ಕೂಡ ನಂಟು ಬೆಳೆಸ್ಕೊಂಡಿರೋದ್ರಿಂದ ಸಿನಿಮಾ ರಾಜಕೀಯ ಕ್ಷೇತ್ರದ ಗಣ್ಯರು ಅಭಿಷೇಕ್ ಅವಿವಾಹ ರಿಸೆಪ್ಷನ್ಗೆ ಆಗಮಿಸ್ತಾ ಇದ್ದಾರೆ. ಮದುವೆಗೆ ಮಾತ್ರ ಆಪ್ತ ಬಳಗದವರಿಗೆ ಆಹ್ವಾನ ನೀಡಲಾಗಿದೆ. ವಿಶೇಷ ಅಂದರೆ ಜೂನ್ 16ರಂದು ಮಂಡ್ಯದಲ್ಲಿ ಬೀಗರ ಊಟ ಕೂಡ, ಅಂದರೆ ಔತಣ ಕೂಟ ಕೂಡ ನಡೆಯುತ್ತೆ. ಬೀಗರ ಊಟ ಜೂನ್ 16ನೇ ತಾರೀಕು ಮಂಡ್ಯದಲ್ಲಿ. ಅದೇನೇ ಆಗಲಿ, ಅಭಿಷೇಕ್ ಅಂಬರೀಶ್ ಅವರ ಏನು ಮೆಹಂದಿ ಕಾರ್ಯಕ್ರಮ, ಮೆಹಂದಿ ಶಾಸ್ತ್ರ ಮತ್ತು ಅರಿಶಿನ ಶಾಸ್ತ್ರ ನಡೀತಾ ಇದೆ. ಅವಿವಾಹ ಬಿದ್ದಪ್ಪ ಜೊತೆಗೆ ಅಭಿಷೇಕ್ ಅಂಬರೀಶ್ ಅವರ ಫೋಟೋಗಳು ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ. ಸಾಕಷ್ಟು ಆಪ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ನೋಡ್ತಾ ಇದ್ದಾರೆ ದೃಶ್ಯಗಳಲ್ಲಿ. ನೋಡೋಣ, ಜೂನ್ 5ನೇ ತಾರೀಕು ಮದುವೆ, 7ನೇ ತಾರೀಕು ರಿಸೆಪ್ಷನ್ ನಡೀತಾ ಇದೆ.